ಸಾಕ್ಷ್ಯ ನಮ್ಮ ವಿಜೃಂಭಣೆಯಿಂದ ಇವತ್ತು ಆ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರವಾಗಿ ಆತಿಥ್ಯವಾಗಿ ಅತಿಥಿಗಳಾಗಿ ಆಗಮಿಸಿರುವಂತಹ ಖ್ಯಾತ ವಾಗ್ಮಿ ನಮ್ಮ ವ್ಯಕ್ತಿ ಕಾರ್ಯ ಅವರ ದೇಹವನ್ನು ನೋಡಿ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇವೆ. ನಮ್ಮ ಯುಎಸ್ ಅಧ್ಯಕ್ಷರಾದ ಯೋಗಿ ಸಾಲೆ ಅವರು ಪೂಜೆ ಮಾಡಿ ಸ್ವಾಗತಿಸಿದ್ದಾರೆ. ಸುದ್ದಿ ವಿಭಾಗ ಮಧ್ಯಮ ಕೈಗಾರಿಕಾ ಪ್ರಕೋಷ್ಠ ಬಿಜೆಪಿ ಇದರ ಸಹಸಂಚಾಲಕರು ಉದ್ಯಮಿಯೂ ಆಗಿರುವಂತಹ ಶ್ರೀ ಎ ಬದ್ರಿನಾಥ ಮಧ್ಯವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಅವರೇ ಕೂಡ ಜಲ್ಲಿ ಸಂಸ್ಥೆಯ ಪರವಾಗಿ ಹಾಗೂ ಸ್ವಾಗತಿಸಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಅಮಿತ್ ಸ್ವರ್ ಅವರು ಭೂಮಿ ಸ್ವಾಗತಿಸಿದ್ದಾರೆ. ಲತಾ ಕಮಲಾಸಾಯ ಇವರು ನಮಗೆ ನಮ್ಮ ಕೃಷಿಗೆ ಹಲವು ಕೆಲಸಗಳನ್ನು ಮಾಡಿ ನಮ್ಮ ಈ ಪರಿಸರದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿಕೊಂಡಂತಹ ಸಮಾಜ ಸೇವಕಿ ಶ್ರೀ ಶ್ರೀಮತಿ ಲತಾ ಕಮಲಾಸಾಯ ಇವರಿ ಕೂಡ ಜಂಟಿ ಸಂಸ್ಥೆಯ ಉಪಾಧಿ ಹಾಗೂ ನಮ್ಮ ಯುವಜನ ಸಂಘದ ಉಪಾಧ್ಯಕ್ಷರಂತಹ ಏನಾದರೂ ಭೂಮಿಯಲ್ಲಿ ಸ್ವಾಗತಿಸಿದ್ದಾರೆ ಎಂದು ಮಾಡಿದರು. ಈ ಒಂದು ಸುವರ್ಣ ಸಂಸ್ಥೆ ದಿನ ಸಮಾರಂಭದಲ್ಲಿ ನಾವು ಇನ್ನೊಂದು ಸಣ್ಣ ಒಂದು ಕಾರ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ನಾವು ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ದೇವೆ. ಲಕ್ಷ್ಮಣ್ ಕುಮಾರ್ ಇವತ್ತು ಉಪಸ್ಥಿತರಿದ್ದಾರೆ ಹಾಗೂ ಅವರ ಮನೆಯವರು ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಜಂಟಿ ಸಂಸ್ಥೆ ಸಂಘದ ಸದಸ್ಯರು ಹಾಗೂ ನಮ್ಮ ಹಿತೈಷಿಗಳು ಸಂಪೂರ್ಣ ಬಾಗಿ ಒಂಥರ ಹೀಗೆ ಏಳು ಥರ ಬೆಂಡಾಗಿದ್ದರು. ಕೂಲಿ ಕೆಲಸ ಮಾಡ್ತಾಯಿದ್ರು. ಕೂಲಿ ಕೆಲಸ ಸಿಕ್ಕಿದರೆ ಮನೆಗೆ ಒಬ್ಬರೇ ಮಗ ಬೊಂಬೈ ಅಂತ. ಆ ಕಾಲಕ್ಕೆ ಬೊಂಬೈ ಅಂತ ನಾವು ಹೇಳಿದೀಗ ಮುಂಬೈ ಅನ್ನಬೇಕು. ಆಗಿನ ಕಾಲದ ಬೊಂಬೈಯಿಂದ ಪತ್ರ ಇವರು ಕಾಗದ ಬರೆಸೋದು ನಮ್ಮ ಹತ್ರ. ಅವರಿಗೆ ಬರೀಲಿಕ್ಕೆ ಬರೋದಿಲ್ಲ, ಅವರು ನಮ್ಮ ಹತ್ರ ಪತ್ರ ಬರೆಸೋದು. ನಾವೆಲ್ಲ ಪತ್ರ ಬರೆಯೋದು ಮಗನಿಗೆ ಈ ಸಲ ನನಗೆ ತುಂಬ ಉಪ್ಪಸ ಉಂಟು, ಆಮೇಲೆ ಅಲ್ಲಿ ಮದುವೆ ಮಾಡಿಕೊಟ್ಟ ಮಗಳ ಮನೆಯಲ್ಲಿ ಏನೋ ತುಂಬ ತೊಂದರೆ ಉಂಟಂತೆ, ಭೂತಕ್ಕೆಲ್ಲ ಮಾಡಲಿಕ್ಕೆ ಉಂಟಂತೆ, ಈ ಸಲ ಏನು 25 ರೂಪಾಯಿಯ ಬದಲು 50 ಕಳಿಸುವುದು ಅಂತ 25 ಬರ್ತಾಯಿತ್ತು. ಆ 25ರಲ್ಲಿ ಎಷ್ಟೋ ಕೆಲಸ ಆಗ್ತಾಯಿತ್ತು. 25 ರೂಪಾಯಲ್ಲಿ ಆ ಕಾಲಕ್ಕೆ ಎಷ್ಟೋ ಕೆಲಸ ಆಗ್ತಾಯಿತ್ತು. ಈ ಅಕ್ಕ ನಮ್ಮ ಹತ್ರ ಬರೆಸೋದು ಈ ಸಲ ದಿನ 50 ರೂಪಾಯಿ ಕಳಿಸಬೇಕು ಅಂತ. ನಾವು ಪತ್ರ ಬರೆದು ಆ ವಿಳಾಸ ಅಲ್ಲಿ ಚಂದ ಮಾಡಿ ಕಳಿಸಿಕೊಡ್ತೀವಿ. ಇದೊಂದು ನಮ್ಮ ಹಳ್ಳಿಯಲ್ಲಿ ಅದೊಂದು ಕೃತಕೃತ್ಯತೆಯ ಒಂದು ಭಾವನೆ. ಆ ಕಾಲಕ್ಕೆ ಜನಾರ್ದನ ಸರ್ ನಮ್ಮ ತುಂಬ ಮಂದಿ ಆ ಥರ ಮಾಡಿಕೊಡ್ತಾ ಇದ್ರು, ಬರೀತಾ ಇದ್ರು. ಅವರಿಗೆ ನನ್ನ ಹತ್ರ ಯಾಕೆ ಬರೆಸೋದು ಅಂದರೆ ನಾನು ಬರೆದ್ರೆ ಹಣ ಬರ್ತದೆ ಅಂತ ಅವರಿಗೆ ಒಂದು ಅಂಧವಿಶ್ವಾಸ ಇತ್ತು. ಅವು ಆರಡಕೊಂಡು ಹಾಕೊಂಡು ಐಕಾಸು ಕಡ ಕೊಡ್ರೆ ಅಂತ ಒಂದು ಒಂದು ವಿಶ್ವಾಸ ಇತ್ತು ಅವರಿಗೆ. ನನಗೆ ಈ ಮೂಲಕ ಒಂದು ಪರಕಾಯ ಪ್ರವೇಶದ ಬರ ಕೂಡ ಆ ಕಾಲದಲ್ಲಿ ನನಗೆ ಸಾಧ್ಯ ಆಯಿತು. ಆಮೇಲೆ ಅವನ ಉತ್ತರ ಬರ್ತಾ ಇತ್ತು ಹುಡುಗಂದು, ಸಾಧ್ಯ ಆದರೆ 25 ಕಳಿಸ್ತಾ ಇದ್ದ. ಪದೇ ಪದೇ ನಮ್ಮ ಪತ್ರ ಹೋಗುವಾಗ ಅವನ ಉತ್ತರ ಬರ್ತಾ ಇದೆಯಾ ಅಂತ ಗೊತ್ತುಂಟ. ನಿಮಗೆ ಒಂದೇ ಕೆಲಸ, ನಾನಲ್ಲಿ ನೋಟು ಪ್ರಿಂಟ್ ಮಾಡೋದು, ನಾನು ಹೋಟೆಲಲ್ಲಿ ಕೆಲಸಕ್ಕೆ ಇರೋದು, ದಣಿ ಹತ್ರ ಹೆಚ್ಚು ಕೇಳಿದರೆ ಮನೆಗೆ ಕಳಿಸ್ತಾರೆ, ಮತ್ತು ನಾನು ಸಹ ನಿಮ್ಮ ಅಲ್ಲಿ ಬಂದು ನಾವು ಹಲಸಿನ ಹಣಕಾಯಿ ತಿನ್ನಬೇಕಾಗಿತ್ತು ನಮ್ಮ ಪರಿಸ್ಥಿತಿ ಅಂತ ತಾಯಿಗೆ ಬೈಯ್ಯ. ನಾವು ಹಾಗೆ ಓದಿ ಹೇಳ್ತಿರಲಿಲ್ಲ. ದನಿಕಲು ಊರು ಡಿಜ್ಜರಿಗೆ ಬೊಂಬೈ ವಿರುದ್ಧ ಬಿದಾಯ ಪೋತೇರಿಗೆ ಆರು ಪತ್ತಿ ಬೊಕ್ಕ ಆರಡ ತೆತ್ತೊಂದು ಕಡಪುಡುವೆ ಅಮ್ಮ ಅಂತ ನಾವು ಅದನ್ನು ತಿರುಗಿಸಿದ್ವಿ. ಆ ಒಂದು ಹೆಂಗಸಿನ ಮುಖದಲ್ಲಿ ಒಂದು ಸಂತೃಪ್ತಿಯ ಭಾವ. ಮುಂದೆ ಕೆಲವು ದಿನಗಳ ನಂತರ ಇದು ನಡೆದ ಪ್ರಸಂಗ, ಅವನಿಂದ ಹಣ ಬರಲಿಕ್ಕೆ ಆರಂಭ ಆಯಿತು. ಅದು 100, 200, ಇಡೀ ಊರು ನೆಬ್ಬೆರಗಾಗಿ ನೋಡುವಂಥ ರೀತಿಯಲ್ಲಿ ಹಣ ಬರ್ತಾಯಿತ್ತು. ಇದನ್ನು ನಾವು ಕೊಡ್ತಾ ಇದ್ದೆವು, ತಕ್ಷಣ ಹಣ ಬರೆದು ನಿಂತಿತ್ತು. ಆಕೆ ಪ್ರತಿದಿನ ನಮ್ಮ ಅಂಚೆ ಕಚೇರಿಗೆ ಬಂದು ಎಂಟು ಕಾಸು ನಮ್ಮ ಮನಿ ಆರ್ಡರ್ ಉಂಟ ಅಂತ ಕೇಳಿ
ಕೊನೆಗೆ ನಮ್ಮ ಊರಿನಲ್ಲಿ ಕೆಲವರು ಸಾಧ್ಯ ಇದ್ದವರು ಏಳೆಂಟು ಮಂದಿ ಒಂದು ಎರಡು ರೂಪಾಯಿ ಎಲ್ಲ ಹಾಕಿ ಅವಳಿಗೆ ಮನಿ ಆರ್ಡರ್ ಬಂದ ಹಾಗೆ ಬೈಲೂರಿಂದ ಮಾಡಿ ಆ ಹೆಂಗಸಿಗೆ ಕೊಟ್ಟರು. ಒಂದು ಮುಂಜಾನೆ ಭಯಂಕರವಾದಂಥ ಗಾಳಿ ಮಳೆ ಬಂದಿರ್ತದೆ, ಅದರ ನಡುವೆ ಒಂದು ಸುದ್ದಿ ಬಂತು, ಆತ ಮುಂಬೈಯಲ್ಲಿ ಭೂಗತ ಗ್ಯಾಂಗಿಗೆ ಆತ ಸೇರಿರ್ತಾನೆ, ಎನ್ಕೌಂಟರಲ್ಲಿ ಅವನ ಕೊಲೆ ಆಗಿದೆ ಆ ಹುಡುಗನದ್ದು ಇವಳ ಮಗನದ್ದು ಅಂತ ಆ ಕಾಲಕ್ಕೆ ಅದು ಸುದ್ದಿ ಬಂತು. ಈಕೆಗೆ ಅದನ್ನು ಯಾರು ಹೇಳೋರೆ, ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅಂಥ ಒಂದು ಆ ಬಂಧ ಅಂತ ನಾವು ಕರೀತೇವೆ, ಇಂಗ್ಲೀಷ್ನಲ್ಲಿ ಬಾಂಡ್ ಅಂತ ಕರೀತಾರೆ ಆ ಬಂಧ, ನಾವು ಅದನ್ನು ಹೇಳಲೇ ಇಲ್ಲ. ಒಂದು ದಿನ ಗಾಳಿ ಮಳೆ ಬಂದಾಗ ಅವಳ ಮಾಡು ಕುಸಿದು ಆಕೆಯ ಡೆತ್ತಾಗಿ ಒಳಗಡೆ ಹೋಗಿ ನೋಡಿದರೆ ಆ ಪೆಟ್ಟಿಗೆಯಲ್ಲಿ ಯಾವುದೆಲ್ಲ ಹಣ ಆತ ನೂರು ಇನ್ನೂರು ಅನೈತಿಕವಾಗಿ ಕಳಿಸಿದ್ದ ಅದನ್ನು ಈ ಹೆಂಗಸು ಮುಟ್ಟೇ ಇರಲಿಲ್ಲ. ಅಲ್ಲೇ ಆ ಹಣವನ್ನು ಮುಟ್ಟೇ ಇರಲಿ. ಒಂದು ತಾಯಿ ಕರುಳು ಅನ್ನೋದಷ್ಟು. ಇದು ನಮ್ಮ ಬಾಲ್ಯದಲ್ಲಿ ಕಣ್ಣಂಥ ಒಂದು ದೃಶ್ಯ. ನಿಮ್ಮ ಹತ್ರ ಇಲ್ಲಿ ಯಾಕೆ ಹೇಳ್ತೇನೆ ಅಂತಂದರೆ, ನಮಗೆ ಗಿರಿಧರನ್ನ ಒಂದು ಪಟ್ಟಿ ಕೊಟ್ಟರೆ ಏನೆಲ್ಲ ಕೆಲಸ ಮಾಡಿದಿರಿ ನೀವು, ಆ ಮಕ್ಕಳಿಗೆ ಕೊಟ್ಟ ಶಿಕ್ಷಣ ಇದೆಯಲ್ಲ ಆ ಶಕ್ತಿ, ಇವತ್ತು ಆ ತಾಯಿ ತನ್ನ ಮಗನಿಗೆ ಒಂದು ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದ್ದರೆ ಆತ ಈ ತುರ್ತು ಹಣಗಳಿಗೆ ಭೂಗತ ಜಗತ್ತಿಗೆ ಹೋಗುವ ಪ್ರಮೇಯ ಬರ್ತಾ ಇರಲಿ. ಭೂಗತ ಎಷ್ಟೋ ಮಂದಿದೆ ನಮಗೆಲ್ಲ ಇದೆಲ್ಲ ಗೊತ್ತೇ ಇರೋದಿಲ್ಲ. ಆ ಭೂಗತ ಜಗತ್ತಿನಲ್ಲಿ ಆತ ಈ ರೀತಿಯಾಗಿ ಒಂದು ಗುಂಡಿಗೋ ಅಥವಾ ಆತನನ್ನು ಗುರಿಯಾಗಿಟ್ಟುಕೊಂಡು ಅಲ್ಲಿ ಎನ್ಕೌಂಟರ್ ಎಲ್ಲ ನಂಬೇಡಿ ನೀವು, ಈ ಥರದ ಒಂದು ವ್ಯವಸ್ಥೆಯೊಳಗೆ ಸಿಲುಕಿಕೊಂಡಿತ್ತು. ಇಂತಹ ಹಿನ್ನೆಲೆಯಲ್ಲಿ ಒಂದು ಸಂಸ್ಥೆ 1969 ಇವತ್ತಿನವರೆಗೆ ಒಂದು 50 ವರ್ಷಗಳಲ್ಲಿ ಮಾಡಿದ ಕೆಲಸ ಅವರು ಹೇಳಿದರು. ಇದಕ್ಕೆ ಪ್ರಾಯ ನಾನು ಮೊನ್ನೆ ಲೇಖನ ಬರೆಯುವಂಥ ಅವಕಾಶ ನನಗೆ ಬಂತು. ಉದಯವಾಣಿಗೆ ನಿಮ್ಮ ಆ ದಿವಸದ ಕಾರ್ಯಕ್ರಮಕ್ಕೊಂದು ಲೇಖನ ನಂತರ ಮಾತಾಡೋಣ ಮತ್ತು ಅನಿತಾಣ ಬರೆಸಿದರು. ಆಗ ನಾನು ನೋಡ್ತೇನೆ ಎಲ್ಲ ಊರಲ್ಲೂ ಈ ಥರದ ಒಂದು ಯುವಜನ ಸಂಘ ಇರ್ತಾ ಇದ್ದರೆ ನಾವಿವತ್ತು ಇಂಥ ಯಾವುದೇ ಸಾಮಾಜಿಕ ಗೊಂದಲಗಳು ಸಂಭವಿಸ್ತಾ ಇರಲಿಲ್ಲ ಅಂತ ನನ್ನ ಕನಸು. ಇದು ಸಂಘದ ಪ್ರಾರಂಭದಿಂದಲೂ ನಡೆಸ್ಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ. ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಯಾರು ಎದುರು ಕ್ರೀಡಾ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರವಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದವರು ಅಥವಾ ಪ್ರಶಸ್ತಿಯನ್ನು ಗಳಿಸಿದವರು ಅವರನ್ನು ನಮ್ಮ ಸಂಸ್ಥೆ ಅಭಿನಂದಿಸುತ್ತಾ ಒಂದು ಸನ್ಮಾನದ ಮೂಲಕ ಅವರಿಗೆ ಗೌರವವನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಹಿಂದಿನಿಂದಲೂ ಮಾಡ್ತಾ ಬಂದಿದ್ದೇವೆ. ಈ ಸಲದ 50ನೇ ಸುವರ್ಣ ಮಹೋತ್ಸವದ ನಮ್ಮ ಗಣೇಶೋತ್ಸವದ ಕಾರ್ಯಕ್ರಮದಲ್ಲೂ ಕೂಡ ನಾವು ಕೆಲವರಿಗೆ ಈ ರೀತಿ ಗೌರವವನ್ನು ಕೊಟ್ಟಿದ್ದಾರೆ. ಇವತ್ತು ಈ ಗೌರವವನ್ನು ಪಡೆಯುವವರು ನಮ್ಮ ಊರಿನವರೇ ಆದಂಥ ಶ್ರೀಮಾನ್ ಲಕ್ಷ್ಮಣ್ ಕುಂದರ್ ಅವರು. ಅವರು ಸ್ಥಳೀಯರು, ನಮ್ಮ ಆತ್ಮೀಯ ನಮ್ಮ ಸಂಘಕ್ಕೆ ಬಹಳ ಆತ್ಮೀಯರು, ಹಿತೈಷಿಗಳು, ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಹಿಂದಿನಿಂದ ಬಹಳಷ್ಟು ಸಹಕಾರವನ್ನು ನೀಡ್ತಾ ಬಂದವರು. ನಮ್ಮ ಈ 50ನೇ ಸುವರ್ಣ ಮಹೋತ್ಸವದ ಗಣೇಶೋತ್ಸವ ಕಾರ್ಯಕ್ರಮದಂತೂ ಅವರ V4 ಮೀಡಿಯಾದ ಮೂಲಕ ಅತ್ಯುತ್ತಮ ಕವರೇಜನ್ನು ಕೊಟ್ಟಿದ್ದಾರೆ ಅವರು. V4 ಮೀಡಿಯಾ ಇದರ ಆಡಳಿತ ನಿರ್ದೇಶಕರು, ಹಾಗೂ ಇವರೊಬ್ಬ ಕುಸ್ತಿಪಟು ಕೂಡ, ಅದಲ್ಲದೆ ಬಾಸ್ಕೆಟ್ಬಾಲ್ ಆಟಗಾರ ಹಾಗೂ ತರಬೇತುದಾರ ಕೂಡ ಆಗಿದ್ದಾರೆ. ಅವರಿಗೆ ಇತ್ತೀಚೆಗೆ ಪತ್ರಿಕೋದ್ಯಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ಮುಂದಿರುವಂಥ ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅಕ್ಷಯ ಬಕ್ಕಪಟ್ಟಣ ಹಾಲಲ್ಲಿ ಎರಡನೇ ಸಲ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದೀನಿ. ನನಗೆ ಮಾಧವಣ್ಣ ಅವರೇ ಕರೆದಿದ್ದು. ನಮ್ಮ ಮನೋರಣ್ಣ, ನಮ್ಮ ಮಾಧವಣ್ಣ, ನಮ್ಮದೆಲ್ಲ ಸ್ನೇಹ ಸುಮಾರು 35 ವರ್ಷದಿಂದ ಸ್ನೇಹ. ನನಗೆ ಈ ಸಮಾಜಕ್ಕೆ ಒಂದು ಬರಬೇಕು ಅಂತ ಕರ್ಕೊಂಡು ಬಂದವರೇ ಮಾಧವ ಸುವರ್ಣ. ನಾನು ಒಂದಿನ ಕ್ಲಾಸಲ್ಲಿ ಕೂತಿದ್ದೆ, ಆವಾಗ ನಾನು ಕ್ಯಾನರಾ ಕಾಲೇಜ್ನ ಸೆಕ್ರೆಟ್ರಿ ಆಗಿದ್ದೆ. ಇವರು ಕರೆದು, ನೋಡೋ ಇವತ್ತೊರೆಗೆ ನಿಮ್ಮ ಕೊಂಕಣಿ ಅಂದರೆ GSB ಸಮಾಜದಲ್ಲಿ ಯಾರು ಆಲ್ ಕಾಲೇಜ್ ಸೆಕ್ರೆಟರಿ ಆಗಿಲ್ಲ, ನೀನು ಆಗಬೇಕು ಅಂತ ಕರೆದು
ಆ ಸಮಯದಲ್ಲಿ ಅದರ ಖರ್ಚು ವೆಚ್ಚ ಸಮೇತ ಅವರೇ ಧರಿಸ್ಕೊಂಡು ಅದನ್ನು ಹೇಗೆ ಅವರ ಚಿನ್ನ ಚೀನ್ನ ಎಲ್ಲ ಕೊಟ್ಟು ದುಡ್ಡು ತಂದು ನಮ್ಮ ಇಲೆಕ್ಷನ್ಗೆ ಖರ್ಚು ಮಾಡಿದವರು ಅಂತ ನಮಗೆ ಪ್ರೀತಿ ವಿಶ್ವಾಸ. ಹಾಗೆ ಬೋಳೂರು ಬಗ್ಗೆ ಬೋಳಾರ ಬಗ್ಗೆ ಹೇಳುವುದಂದರೆ ನಾವು ತ್ಯಾಂಪನ್ ಶೆಟ್ಟಿ ಅವರ ಮನೆಯಲ್ಲೇ ಓದ್ತಿದ್ವಿ. ಪುರಂದರ್ ನನ್ನ ಕ್ಲಾಸ್ಮೇಟ್ ಆಗಿದ್ದ. ಸೊ ಅವನ ಜೊತೆನೇ ರಾತ್ರಿ ಎಲ್ಲ ಓದಿ ಇಲ್ಲೇ ರಾತ್ರಿ ಎಲ್ಲ ತಿರುಗಾಡ್ತಾ ಇದ್ವಿ 87ನೇ ಇಸ್ವಿಯಲ್ಲಿ. ಸೊ ಹಾಗೆ ನನಗೂ ಬೋಳೂರಂದರೆ ಚಿರಪರಿಚಯ ನನಗೆ ಯಾವಾಗಲೂ. ಎಲ್ಲರೂ ನಮ್ಮ ಫ್ರೆಂಡ್ಸೇ ಇಲ್ಲಿ. ಸೊ ಇವತ್ತು ಇಲ್ಲಿ ಬಂದು ನಾನು ಬಂದಿದ್ದು ನನಗೆ ತುಂಬ ಸಂತೋಷ ಆಗಿದೆ. ನೀವೆಲ್ಲ ಇಷ್ಟು ಒಗ್ಗಟ್ಟಿನಿಂದ ಈ ಸಂಸ್ಥೆಯನ್ನು 50 ವರ್ಷಗಳಿಂದ ಇಷ್ಟು ದೂರ ತಗೊಂಡು ಬಂದಿದ್ದೀರಾ. ಇನ್ನೂ ದೇವರು ಈ ಸಂಸ್ಥೆಗೆ ಇನ್ನೂ ಕೀರ್ತಿ ಬರುವಂಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಮಾಡಿ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಿಷಯ ಮಲ್ಲ ಬಂದು ಪಂಡ್ರಿ ಹೆಂಗ ಕಾಮಿಡಿ ಪ್ರೀಮಿಯರ್ ಲೀಗ್ ಮೂಲ ಮಲ್ಪ ಪಂಡ್ ಪಂಡೆ ಐ ಕಾರ್ಲ ಖುಷಿಟ್ಟು ಅವನು ಒಪ್ಪಿಂಡಿರ ಅಪ್ಪಗಾನೆ ಪಕ್ಕ ಕಮಿಟಿ ಮತ್ತು ಕೆ ಇಂದಿಯಾನ ಪಂಪೆ ಪಂಡಿರು ಇಮಿಡಿಯೇಟ್ಲಿ ಆಗಲ ಬತ್ತದು ಪಂಡಿರು ಮಲ್ಪು ಕಲೆಕ್ಷನ್ ಮಂಡ್ರಿ ಬಂದು. ಸೊ ಈಗ ನಾ ಕಾಮಿಡಿ ಪ್ರೀಮಿಯರ್ ಲೀಗ್ದ ಬರುವಾದ ಯುವಜನ ಸಂಘದ ಪ್ರತಿಯೊಂದು ಸದಸ್ಯರಿಗಲ್ಲ ಹಿರಿಯ ಕಲೆಗಳ ಮಾತ್ರಗಳ ಎಲ್ಲ ಮಂಜು ಇದ್ದ ಪ್ರೋಗ್ರಾಮ್ ಹೆಚ್ಚಾದನು ನಿಗಲಿಗಲ ಗೊತ್ತುಂಟು. ಆ ಪ್ರೋಗ್ರಾಮ್ ಇತ್ತೆ ಮಿತ್ತು ಮಿತ್ತು ಬೆಳೆಯೊಂದು ಹೋಗುಂಟು. ಸಾಧಾರಣ ಯೂಟ್ಯೂಬ್ಡೇ ಸಾಧಾರಣ ಐತೆ 50 ಲಕ್ಷದ ಮಿತ್ ಐತೆ ವ್ಯೂಸ್ ಆತ ಖಾಲಿ ಫಸ್ಟ್ ಸೀಸನ್ದ. ಈ ಸೆಕೆಂಡ್ ಸೀಸನ್ದ ಪೂರ್ತಿ ಅಪಾರ್ತಿ ಅನ್ನತ್ತೆ. ಫಸ್ಟ್ ಸೀಸನ್ದ 60 ಲ್ಯಾಕ್ಸ್ದ ಮಿತ್ ಐತೆ ವ್ಯೂಸ್ ಆತಲ್ಲ. ಇದಕ್ಕೆ ಕಾರಣ ಮಾತಾ ಸಂಘ ಸಂಸ್ಥೆ ಎಲ್ಲ ಅದೇ ಕಾಲೇಜ್ ಪೂರಂಗಿಲ್ಲ. ಪ್ರತಿಯೊಂದು ಕಾಲೇಜ್ ಹೋದು ಮಲ್ತೊಂದು ಬರೋದಿಲ್ಲ. ಆಳ್ವಾಸುಡು ಮಲ್ತದ, ಶಾರದ ವಿದ್ಯಾಲಯಗಳು ಮಲ್ತ, ನಮ್ಮ ಅಮೃತ ವಿದ್ಯಾಲಯಗಳು ಮಲ್ತದ. ಸೊ ಒಂದೈತೆ ಕ್ರೆಡಿಟ್ ಪೂರ ಮಕ್ಕಳೇ ಮಾತಾಡ್ತಿಕ್ಕ. ಯಾನು ಫಸ್ಟ್ ಆಫ್ ಆಲ್ ಈ ಪ್ರೋಗ್ರಾಮ್ದ ವಿಷಯ ಪನ್ನೊಂದಿಲ್ಲ. ಈ ವರ್ಷದ 50 ಇಯರ್ಸ್ದ ನಮ್ಮ ಓವರಾಲ್ ಅದು ಪೂರಾ ಸೆಗ್ಮೆಂಟಲ್ಲಿ ನಮ್ಮ ಕುದು ಕವರ್ ಮಾಡ್ತಿದ್ದೇವೆ. ಅವು ಹಿಂಗೆ ಭಾರಿ ಖುಷಿ ಆಗಿ ಒಂದು ಕ್ರೀಡೆ ಮಿಸ್ಟರ್ ಕುಸ್ತಿ ಮಾಡ್ತಿರ್ತೀರಿ ಐಟು ಪಕ್ಕ ಸಾಂಸ್ಕೃತಿಕವಾದು ಪಕ್ಕ ಬೇತೆ ಬೇತೆ ಒಂದಿಟ್ಟು ಮಲ್ತೀರಿ. ಸೊ ಒಂದು ಸಂಪೂರ್ಣ ಒಂದು ಮನುಷ್ಯಕ್ಕೆ ದೇಹಗೆಂಚ ತರ ಕುಜಲಿಡ್ದು ಮತ್ತಿನ ಕಾರ್ ಮಟ್ಟ ಅವಶ್ಯಕತೆ ಉಂಟು. ಅಂಚೆನೆ ಮನೋರಂಜನೆ ಪಕ್ಕ ಪ್ರತಿಯೊಂದು ವಿಷಯ ಮಕ್ಕಳು ಕವರ್ ಮಾಡ್ತೀರಿ. ಹಿಂಗೆ ಅವು ಭಾರಿ ಖುಷಿ ಉಂಟು. ಸೊ ಥ್ಯಾಂಕ್ಸ್ ನಿಖಿಲ ಮಾತಾಡಿಲ್ಲ ಹಿಂಗ ಪಾರಟ್ ಪಾತ್ರೆ ಅವನಿಗೆ ಅವ್ನು ಧನ್ಯವಾದ. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರು ಈ ಸಮಾರಂಭದಲ್ಲಿ ಶುಭ ನೀಡಿದ ಶ್ರೀನಿವಾಸ್ ಕಾಮತ್ ಇವರು ಬರಲಿಲ್ಲ. ಇವರಿಗೂ ಕೂಡ ಸಂಘದ ಪರವಾಗಿ ವಂದನೆಗಳು. ಇನ್ನೂರು ಮುಖ್ಯ ಅತಿಥಿ ಬದ್ರಿನಾಥ್ ಕಾಮತ್ ಅವರು ಈಗಾಗಲೇ ಮುಂದಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ವಂದನೆಗಳು. ಶ್ರೀಮತಿ ಲತಾ ಕಮಲ ಸ್ಟಾಲಿನ್ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಚಂದ ಕಾಣಿಸಿಕೊಟ್ಟಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ವಂದನೆಗಳು. ಈ ಸರಳ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸ್ಥಳೀಯ
ಸ್ಥಳೀಯ ನಮ್ಮ ಸುವರ್ಣ ಮಹೋತ್ಸವ ಸಮಿತಿಯ ಸದಸ್ಯರಿಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೂ ಹೃತ್ಪೂರ್ವಕ ವಂದನೆಗಳು. ನಮಗೆ ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ಎಲ್ಲ ನಮಗೆ ತುಂಬಾ ಸಹಕಾರ ವಿಶೇಷವಾಗಿ ಎಲ್ಲ ಮಹಿಳಾ ಸದಸ್ಯರಿಂದ